ಇನ್ನೊಂದೇನು ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಒಂದು ಮೊದಲಿಂದನೂ ಕೂಡ ಇವತ್ತು ದೇಶ ಮೂರು ಭಾಗವಾಗಿ ವಿಂಗಡಣೆ ಮಾಡಾಯಿತು. ಇನ್ನೂ ಕೂಡ ಅದನ್ನೇ ಮಾಡ್ಕೊಂತ ಮಾತಾಡುವಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು. ಹಾಗಾಗಿ ಮೊನ್ನೆ ಕೊಟ್ಟಿದ್ದು ಮೂರು ತಿಂಗಳಿಗೆ ಒಂದು ಆಯವ್ಯಯ ಕೊಟ್ಟಿದ್ದು ಲೇಖನ ಕೊಟ್ಟಿರೋದು. ಹಾಗಾಗಿ ಅದೇನು ಪೂರ್ಣವಾದಂತಹ ಬಜೆಟ್ ಏನಲ್ಲ. ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಬಾರಿ ನಾವು ಹೇಳುವಂತ ಪ್ರಯತ್ನ ಆಗಿದೆ. ಮತ್ತೆ ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂತ ಪ್ರಯತ್ನ ಆಗಿದೆ ಇಷ್ಟ. ಆದರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಇವತ್ತು ದೇಶ ಒಡೆಯುವಂತ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಮಾಡಿದ್ದಾರೆ. ಹಾಗೆ ಅವ್ರ ಪಕ್ಷದಲ್ಲೇ ಈ ರೀತಿಯಂತ ಭಿನ್ನ ಮಾತುಗಳು ಇದ್ದಾಗ ಈ ರೀತಿ ಕಾಂಗ್ರೆಸ್ನ ಮುಖಂಡರು ಅರ್ಥ ಮಾಡ್ಕೊಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಸರ್, ಜಗದೀಶ್ ರಾಜಕೀಯ ಮುತ್ಸದ್ದಿಗಳಾದಂತ ಸನ್ಮಾನಿಸಿದ ಎಲ್ ಕೆ ಅದ್ವಾನಿಜಿ ಅವರಿಗೆ ನಿನ್ನೆ ನಮ್ಮ ಕೇಂದ್ರ ಭಾರತ ರತ್ನ ಘೋಷಣೆ ಮಾಡಿರುವುದು ಒಬ್ಬ ಗೌರವಯುತ ರಾಜಕೀಯ ಮುತ್ಸದ್ದಿ ಸಿಕ್ಕಂತ ಒಂದು ಗೌರವ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ. ಅನೇಕ ರಾಜಕೀಯವಾಗಿ ಯಾವುದೇ ಪಕ್ಷ ಯಾವುದೇ ಸಿದ್ಧಾಂತಗಳಿರಲಿ, ಆದರೆ ಒಂದು ಸಿದ್ಧಾಂತ ಕಟಿಬದ್ಧರಾಗಿ ಹೋರಾಟ ಮಾಡಿದಂತಹ ಧೀಮಂತ ನಾಯಕರು ಗೌರವಯುತ ಅದ್ವಾನಿಜಿ ಅವರು. ಅವರ ಎಲ್ಲರ ತಪಸ್ಸಿನಿಂದ ಇವತ್ತು ಹಿಂದೂಗಳ ಒಂದು ದೊಡ್ಡ ಒಂದು ಭಾವನೆ ಏನಿತ್ತು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಇವತ್ತು ಪ್ರಧಾನಮಂತ್ರಿಗಳು ಮೋದಿಜಿಯವರೇನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ, ಅದರ ಹಿಂದಿನ ಶಕ್ತಿ ಗೌರವಯುತ ಅದ್ವಾನಿಜಿ. ಹಾಗಾಗಿ ಇಂಥ ಒಂದು ಹಿಂದೂ ಭಾವನೆಗೆ ಒಂದು ಶಕ್ತಿ ಸಿಕ್ಕಿದ್ದು ಅವರ ಒಂದು ಅವಧಿಯ ಸಂದರ್ಭದಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಸಿಕ್ಕಿರೋದು ಜೀವಂತ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮ್ಗೆಲ್ಲರೂ ಕೂಡ ಅತ್ಯಂತ ಹೆಮ್ಮೆ ತರುವಂತ ಒಂದು ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛಪಟ್ಟೆ. ಸರ್, ಈಗ ನಮ್ಮ ಸಂಘಟನೆ 28 ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತೇಳಿ ನಮ್ಮ ಸದೃಢ ಕಾರ್ಯಕರ್ತರನ್ನ ವಿಶ್ವಾಸ ತೆಗೆದುಕೊಂಡು ಸಂಘಟನೆಗೆ ಶಕ್ತಿ ತುಂಬಿಕೊಂಡು ಇವತ್ತು ಆ ಒಂದು ಲೋಕಸಭಾ ಯುದ್ಧಕ್ಕೆ ಇವತ್ತಲ್ಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ಬೂತ್ ಮಟ್ಟದಲ್ಲೂ ಕೂಡ ಇಳಿದಿದ್ದಾರೆ. ಸರ್, ನಮ್ಗೆ ವಿಶ್ವಾಸ ಇದೆ ಅಂತ ದೇವದುರ್ಗವಂತ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಮೋದಿಜಿಯವರಿಗೆ ಕಮ್ಮಿ ಅಂದರೂ ಕೂಡ 400ಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಲೋಕಸಭಾ ಗೆಲ್ಲಕ್ಕೆ ಇಡೀ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಿಮ್ಮ ರಾಘಣ್ಣ ಮಾಡಿದಂಥ ಒಳ್ಳೆ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನ ಜನ ಗುರುತಿಸ್ತಾರೆ ಅಂತ ವಿಶ್ವಾಸ ಇದೆ. ಈ ಬಾರಿ ಸಂಘಟನೆ ನನಗೆ ಆಶೋದನ ಮಾಡಿದ್ರೆ ಮತ್ತೊಮ್ಮೆ ನನಗೆ ಹಾರೈಸ್ತಾರೆ ಅಂತೇಳಿ ನನಗೆ ಮತದಾರರಲ್ಲಿ ನನಗೆ ವಿಶ್ವಾಸ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.